ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸ್ಗೆ ಸ್ವಾಗತ ಇಂದು ಸಿಕ್ಸ್ತ್ ಕ್ಲಾಸ್ ಫೋರ್ತ್ ಲೆಸನ್ ದ ಕಿಂಗ್ಸ್ ಮಿನಿಸ್ಟರ್ ಘಟಕದ ಮುಂದುವರಿದ ಭಾಗವನ್ನು ಮುಂದುವರಿದ ಭಾಗದ ವಿವರಣೆಯನ್ನು ಹಾಗೂ ಪ್ರಶ್ನೋತ್ತರಗಳನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ದ ಮಿನಿಸ್ಟರ್ಸ್ ವೇರ್ ಶಾಕ್ಡ್ ಟು ಹಿಯರ್ ದಿಸ್ ನೋಡಿ ವಿದ್ಯಾರ್ಥಿಗಳೇ ಸಿಂಹದ ಮಾತನ್ನು ಕೇಳಿ ಅವಕ್ಕೆ ತುಂಬಾ ಗಾಬರಿ ಆಗಿಬಿಡುತ್ತದೆ ಇದನ್ನು ಕೇಳಿದ ಮೂರು ಮಂತ್ರಗಳಿಗೆ ಗಾಬರಿ ಆಗಿಬಿಡ್ತದೆ ಯಾಕಪ್ಪ ಅಂದರೆ ರಾಜ ಏನು ಮಾಡ್ತಾನೆ ಪ್ರಾಮಿಸ್ ಮಾಡಿಬಿಡ್ತಾನೆ ಒಂಟೆಗೆ ನಿನಗೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ನೋಡಿ ದೇ ಹ್ಯಾಡ್ ಆಲ್ ದಿ ಟೈಮ್ ಪೀನ್ ಲಾಂಗಿಂಗ್ ಟು ಈಟ್ ದ ಕ್ಯಾಮಲ್ ಮೀಟ್ ಅವು ದಿನಪೂರ್ತಿ ಒಂಟೆಯ ಮಾಂಸವನ್ನು ತಿನ್ನುವುದರಲ್ಲಿ ಆತುರಾಗಿ ಬಿಟ್ಟಿರ್ತಾರೆ ಆದರೆ ಸಿಂಹ ಮಾತ್ರ ಹೀಗೆ ಮಾಡಿಬಿಡ್ತದೆ

ಆ್ಯಂಡ್ ಹೀ ಕುಡ್ ನಾಟ್ ಗೋ ಟು ಹಂಟ್ ಬೈ ಹಿಮ್ಸೆಲ್ಪ್ ತನ್ನಷ್ಟಕ್ಕೆ ತಾನು ಸಿಂಹವು ಅಂಗಾಲು ಸುಟ್ಟ ಗಾಯವಾಗಿರುವುದರಿಂದ ತಾನೊಬ್ಬನೇ ಭೇಟಿಯಾಡಲು ಸಾಧ್ಯವಾಗ್ತಾ ಇರೋದಿಲ್ಲ ಅದಕ್ಕೆ ನೋಡಿ ದ ಓ ಫಾಕ್ಸ್ ಲಿಪರ್ಡ್ ಆ್ಯಂಡ್ ಕ್ರೌ ಹಿ ಸೇಡ್ ಡೋಂಟ್ ಯು ಸಿ ಐ ಆಮ್ ಟಯರ್ಡ್ ಆ್ಯಂಡ್ ಹಂಗ್ರಿ ಏ ನರಿ ಚಿರತೆ ಹಾಗೂ ಕಾಗಿಳೆ ನನಗೆ ತುಂಬ ಹಸಿವಾಗಿದೆ ಎಂದು ನಿಮಗೆ ಗೊತ್ತಾಗುತ್ತಿಲ್ವೇ ಗೋ ಅಟ್ವಾನ್ಸ್ ಆ್ಯಂಡ್ ಗೆಟ್ ಮೀ ಸಮ್ ಫುಡ್ ಎಲ್ಲರೂ ಒಟ್ಟಾಗಿ ಹೋಗಿ ನನಗೆ ತಿನ್ನಲು ಏನನ್ನಾದರೂ ಆಹಾರ ತೆಗೆದುಕೊಂಡು ಬನ್ನಿ ಎಂದು ಏನು ಮಾಡ್ತದೆ ಆಜ್ಞೆಯನ್ನು ಮಾಡ್ತದೆ ಇದೇನಪ್ಪ ಇದು ನಾನು ಅಂದ್ಕೊಂಡಿದ್ದೆ ಬೇರೆ ಇದು ಆಗಿದ್ದೆ ಬೇರೆ ಅಂತ ಎಲ್ಲವೂ ವಿಚಾರ ಮಾಡ್ತವೆ ಮುಂದೆ ಏನು ಮಾಡ್ತವೆ ನೋಡಿ ದ ಮಿನಿಸ್ಟರ್ ಹ್ಯಾಡ್ ಟು ಓಬೆ ದ ಕಿಂಗ್ ಅನಿವಾರ್ಯ ವಿದ್ಯಾರ್ಥಿಗಳೇ ಓಬೆ ಪಾಲಿಸು ಮಂತ್ರಿಗಳು ರಾಜನ ಮಾತನ್ನು ಪಾಲಿಸಲು ಹೊರಟು ಹೊಡುತ್ತಾರೆ ಸೊ ದೇ ವೆಂಟ್ ಬಟ್ ನಾಟ್ ವೆರಿ ಫಾರ್ ನೋಡಿ ಫಾರ್ ದೂರ ವೆರಿ ಬಹಳ ಆದರೆ ಬಹಳ ದೂರದವರೆಗೂ ಅವರು ಹೋಗೋದಿಲ್ಲ ಸಮೀಪದಲ್ಲಿ ಸ್ವಲ್ಪ ಹೋಗ್ತಾರೆ ದೇ ಸ್ಯಾಟ್ ಡೌನ್ ಅಂಡರ್ ಎ ಟ್ರೀ ಟು ಡಿಸ್ಕಸ್ ವಾಟ್ ಟು ಡೂ ನೋಡಿ ಎಷ್ಟೊಂದು ಓ ಡಿಸ್ಕಸ್ ಚರ್ಚೆ ಮಾಡ್ತೇವೆ ಅವರು ಮರದ ಕೆಳಗಡೆ ಕುಡಿತು ಮುಂದೆ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತೇವೆ ಏನಪ್ಪ ರಾಜ ಹೀಗೆ ಹೇಳಿಬಿಟ್ನಲ್ಲ ನಾವು ಅನ್ಕೊಂಡದ ಆಶೆ ಈಡೇರ್ಲಿಲ್ಲಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಎಲ್ಲವೂ ತಮ್ಮ ತಮ್ಮಲ್ಲಿ ಡಿಸ್ಕಶನ್ನ ಮಾಡ್ತವೆ ಮುಂದೆ ಏನಾಗ್ತದೆ ನೋಡಿ ದ ಪಾಕ್ಸ್ ಕೇಮ್ ಅಪ್ ವಿತ್ ಎ ಕ್ಲೇವರ್ ಪ್ಲಾನ್ ನರಿವು ಜಾಣ ಒಂದು ಉಪಾಯವನ್ನು ಮಾಡ್ತದೆ ಹೇಗೋ ನರಿ ಜಾಣ ಪ್ರಾಣಿ ದ ಅದರ್ಸ್ ಅಗ್ರಿ ಟು ಇಟ್ ಆದರೆ ಎಲ್ಲ ಪ್ಲಾನ್ ಅನ್ನು ಹೇಳುತ್ತೆ ಆದರೆ ಇವೆಲ್ಲ ಪ್ರಾಣಿಗಳು ಕಾಗಿ ಹಾಗೂ ಚಿರತೆ ಆ ಪ್ಲಾನ್ ಅನ್ನು ಆ್ಯಂಡ್ ಬ್ಯಾಕ್ ದೇ ವೆಂಟ್ ಟು ದ ಕಿಂಗ್ ಎಲ್ಲರೂ ರಾಜನ ಬಳಿಗೆ ಮರಳಿ ಹೋಗ್ತಾರೆ ನೆಕ್ಸ್ಟ್ ಏನಾಯ್ತು ನೋಡಿ ಬೋವಿಂಗ್ ಲೋ ದ ಕ್ರೌ ಸ್ಟೆಪ್ ಫಾರ್ವರ್ಡ್ ಫಸ್ಟ್ ನೋಡಿ ಬೋವಿಂಗ್ ಅಂದ್ರೆ ನಮಸ್ಕಾರ ಮಾಡುವ ಎಲ್ಲರೂ ಒಟ್ಟಿಗೆ ನಮಸ್ಕಾರ ಮಾಡ್ತಾರೆ ಕಾಗಿಯು ಮೊದಲು ಸಿಂಹದ ಹತ್ತಿರಕ್ಕೆ ಹೋಗ್ತದೆ ಏನು ಏನು ಹೇಳ್ತದೆ ನೋಡಿ ಪ್ಲಾನ್ ಆದ್ರೆ ಏನ್ ಹೇಳ್ತದೆ ನೋಡಿ ಯು ಆರ್ ಮೆಜೆಸ್ಟಿ ಹೀ ಸೇಡ್ ವಿರ್ ಸಾರಿ ದ್ಯಾಟ್ ವಿ ಹ್ಯಾವ್ ಫೌಂಡ್ ನೋ ಫುಡ್ ನೋಡಿ ಎಷ್ಟು ಚೆನ್ನಾಗಿ ಮಹಾಪ್ರಭುಗಳೇ ನಮ್ಮನ್ನು ಕ್ಷಮಿಸಿ ನಾವು ಆಹಾರವನ್ನು ಹುಡುಕಿದೆವು ಆದರೆ ಎಲ್ಲಿಯೂ ಆಹಾರ ಸಿಗಲೇ ಇಲ್ಲ ಬಟ್ ವಿ ಕಾಂಟ್ ಲೆಟ್ ಯು ಸ್ಟೇ ಆ್ಯಂಡ್ ನಾವು ನಿಮ್ಮನ್ನು ಉಪವಾಸದಿಂದ ಇರಲು ಬಿಡುವುದಿಲ್ಲ ರಾಜರೇ ನಾವು ಹಾವು ನಾವು ಆಹಾರವನ್ನು ತಂದಿಲ್ಲ ಆದರೆ ನಿಮ್ಮನ್ನು ಉಪವಾಸ ಬಿಡುವುದಿಲ್ಲ ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಫೇತ್ಫುಲ್ ನಂಬಿಕೆಯ ಸರ್ವೆಂಟ್ ಸೇವಕ ಆ್ಯಂಡ್ ಯು ಕ್ಯಾನ್ ಈಟ್ ಮೀ ನೋಡಿ ಅಷ್ಟೊಂದು ಐಡಿಯಾ ಮಾಡೋಣ ನಾವು ನಿಮ್ಮನ್ನು ಹೆಚ್ಚು ನಂಬುವ ಸೇವಕರು ಆದ್ದರಿಂದ ನನ್ನನ್ನು ತಿಂದು ಬಿಡಿ ಇಟ್ ವಿಲ್ ಬಿ ಮೈ ಪ್ಲೆಜರ್ ಇಫ್ ಐ ಕ್ಯಾನ್ ಸೆಟಿಸ್ಫೈ ಯುವರ್ ಹಂಗ್ರಿ ಅಬು ನೀವು ನನ್ನನ್ನು ತಿಂದರೆ ನಿಮ್ಮ ಹೊಟ್ಟೆ ತುಂಬಿದರೆ ಸಾಕು ನನಗೆ ತುಂಬ ಸಂತೋಷ ಆಗ್ತದೆ ಅಂತ ಕಾಗಿ ಏನು ಮಾಡ್ತದೆ ಹೇಳಿಬಿಡ್ತದೆ ನೆಕ್ಸ್ಟ್ ಏನಾಯ್ತು ನೋಡಿ ದಿ ಫಾಕ್ಸ್ ಒನ್ಸ್ ಪುಶ್ಡ್ ದಿ ಕ್ರೌ ಅಸೈಡ್ ಆ್ಯಂಡ್ ಸೇಡ್ ಇದೆಲ್ಲ ಕೇಳುತ್ತಿದ್ದ ಕ ನರಿಗೆ ಕಾಗಿಯನ್ನು ಪಕ್ಕಕ್ಕೆ ತೆಳುತ್ತದೆ ಪುಷ್ಡ್ ಅಂದರೆ ತಳ್ಳು ಒನ್ಸ್ ಒಮ್ಮೆಲೆ ಅಸೈಡ್ ಪಕ್ಕಕ್ಕೆ ಪಕ್ಕಕ್ಕೆ ಕಿಂಗ್ ಪ್ಲೀಸ್ ಈಟ್ ಮೀ ಫಾಸ್ಟ್ ಮಹಾರಾಜರೇ ಮೊದಲು ನನ್ನನ್ನು ತಿನ್ನಿ ಎಂದು ನರಿ ಹೇಳ್ತದೆ ಐ ಹ್ಯಾವ್ ಮೋರ್ ಫ್ಲೆಶ್ ದೆನ್ ದಿ ಕ್ರೌ ಪ್ಲಸ್ ಮಾಂಸ ನಾನು ಕಾಗಿಗಿಂತ ಹೆಚ್ಚು ಮಾಂಸವನ್ನು ಹೊಂದಿದ್ದೇನೆ ನೀವು ಅವ್ನು ತಿಂದರೆ ಏನು ಹೊಟ್ಟೆ ತುಂಬುತ್ತದೆ ನನ್ನ ತಿಂದರೆ ನಿಮಗೆ ಹೊಟ್ಟೆ ತುಂಬುತ್ತದೆ ಅಂತ ಹೇಳ್ತದೆ ದೆನ್ ದ ಲಿಪರ್ಡ್ ರಶ್ಡ್ ಇನ್ ಆ್ಯಂಡ್ ಸೇಡ್ ರಶ್ಡ್ ವೇಗ ಅಷ್ಟರಲ್ಲೇ ಚಿರತೆಯು ಕೂಡ ವೇಗವಾಗಿ ನುಗ್ಗಿ ಮುಂದಕ್ಕೆ ಬರ್ತದೆ ಐ ಆಮ್ ಇವನ್ ಬಿಗ್ಗರ್ ಯುವರ್ ಮೆಜೆಸ್ಟಿ ಯು ಕ್ಯಾನ್ ಈಟ್ ಮೀ ಫಸ್ಟ್ ಮಹಾರಾಜರೇ ಇವರಿಗಿಂತಲೂ ನಾನು ದೊಡ್ಡವನು ನೀವು ಮೊದಲು ನನ್ನನ್ನು ತಿನ್ನಿ ಅವರಿಗಿಂತಲೂ ಹೆಚ್ಚು ನೀವು ನಮಗೆ ನನ್ನಲ್ಲಿ ಶರೀರದಲ್ಲಿ ಮಾಂಸವಿದೆ ನೀವು ತಿಂದು ನಿಮ್ಮ ಹಸಿವನ್ನು ನೀಗಿಸಬಹುದು ಅಂತ ಹೇಳ್ತಾ ವಿದ್ಯಾರ್ಥಿ ಇದನ್ನೆಲ್ಲ ನೋಡ್ತಾ ಇರ್ತವೆ ವಿದ್ಯಾರ್ಥಿ ಯಾವುದು ಕ್ಯಾಮಲ್ ಏನು ಹೇಳತ್ತೆ ನೋಡಿ ದ ಕ್ಯಾಮಲ್ ವಾಸ್ ಡೀಪ್ಲಿ ಮೂವ್ಡ್ ಬೈ ದಿ ಲಾಯಲ್ಟಿ ಬೈ ದ ತ್ರೀ ಮಿನಿಸ್ಟರ್ಸ್ ನೋಡಿ ಡೀಪ್ಲಿ ಆಳವಾಗಿ ಲಾಯಲ್ಟಿ ನಿಷ್ಠೆ ಮೂರೂ ಸಚಿವರು ತಮ್ಮ ರಾಜನಿಗೆ ತೋರಿಸ್ತಿರುತ್ತ ನಿಷ್ಠೆಯನ್ನು ನೋಡಿ ಒಂಟಿಯ ಮನಸ್ಸು ಏನ್ಮಾಡ್ತದೆ ಬಿಡುತ್ತದೆ ನೋಡಿ ವಿದ್ಯಾರ್ಥಿಗಳೇ ಹೀ ಟೂ ಥಾಟ್ ಇಟ್ ಹೀಸ್ ಡ್ಯೂಟಿ ಟು ಆಫರ್ ಹಿಮ್ಸೆಲ್ಫ್ ಆಸ್ ಫುಡ್ ಫಾರ್ ದಿ ಕೇಂಗ್ ನೋಡಿ ಪಾಪ ಡ್ಯೂಟಿ ಕರ್ತವ್ಯ ಆಫರ್ ಅರ್ಪಿಸು ಹಿಮ್ಸೆಲ್ಫ್ ತನ್ನನ್ನು ತಾನು ಫುಡ್ ಆಹಾರ ರಾಜರಿಗೆ ತನ್ನನ್ನು ಆಹಾರವಾಗಿ ಅರ್ಪಿಸಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಒಂಟಿ ಏನ್ಮಾಡ್ತದೆ ವಿಚಾರ ಮಾಡ್ತದೆ ನೋಡಿ ಯುವರ್ ಮೆಜೆಸ್ಟಿ ಹೀ ಸೇಡ್ ದೀಸ್ ತ್ರೀ ಮಿನಿಸ್ಟರ್ಸ್ ಆಫ್ ಯುವರ್ಸ್ ಕ್ಯಾನ್ ಬಿ ಸೋ ಯೂಸ್ಫುಲ್ ಟು ಯೂ ನೋಡಿ ಪಾಪ ಎಷ್ಟೊಂದು ಒಳ್ಳೆ ಪ್ರಾಣಿ ಮಹಾರಾಜರೇ ನಿಮ್ಮ ಮೂರೂ ಸಚಿವರು ನಿಮಗೆ ತುಂಬ ಉಪಯೋಗ ಇದೆ ಅವರಿಂದ ನಿಮ್ಗೆ ಉಪಯೋಗದ ನನ್ನಿಂದ ನಿಮಗೆ ಯಾವ ಉಪಯೋಗವೂ ಇಲ್ಲ ದೇರ್ ಫೋರ್ ಐ ಪ್ರೇ ದ್ಯಾಟ್ ಯು ಈಟ್ ಮೀ ಇನ್ಸ್ಟೆಡ್ ಅವರ ಬದಲಾಗಿ ನನ್ನನ್ನು ತಿನ್ನಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂದು ಒಂಟಿ ಏನು ಮಾಡಿದೆ ಹೇಳ್ತದೆ ನೋಡಿ ಅವರು ನಾಟಕ ಆಡಿರ್ತಾರೆ ಆದರೆ ಒಂಟಿ ಮಾತ್ರ ರಿಯಲ್ ಆಗಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತೆ ವಿದ್ಯಾರ್ಥಿಗಳೇ ಹಾರ್ಲಿ ಹ್ಯಾಡ್ ದ ಕ್ಯಾಮಲ್ ಸ್ಪೋಕನ್ ದೀಸ್ ವರ್ಡ್ಸ್ ವ್ಯಾನ್ ದ ತ್ರೀ ಮಿನಿಸ್ಟರ್ ಗಾಟ್ ರೆಡಿ ಟು ಪಾನ್ಸ್ ಆನ್ ಹಿಮ್ ನೋಡಿರಿ ಹಾರ್ಲಿ ವಿರಳ ಸ್ಪೋಕನ್ ಮಾತನಾಡು ವರ್ಡ್ಸ್ ಮಾತು ಪಾನ್ಸ್ ಬೇಗನ ಹಿಡಿ ಒಂಟೆ ಮಾತನ್ನು ಕೇಳುವುದೊಂದೇ ತಡ ನೋಡಿ ಯಾಕಂದ್ರೆ ರೋಗಿ ಹೇಳಿದ್ದು ವೈದ್ಯ ಹೇಳಿದ್ದೂ ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅರ್ಥದಲ್ಲಿ ಇವರಿಗೂ ಅದೇ ಬೇಕಾಗಿರುತ್ತದೆ ಅದು ಅದನ್ನೇ ಮಾತನಾಡಿ ಬಿಡ್ತದೆ ಅವಾಗ ಏನ್ಮಾಡ್ತಾರೆ ನೋಡಿ ಒಂಟೆಯ ಮಾತನ್ನು ಕೇಳುವುದೊಂದೇ ತಡ ಮೂರೂ ಸಚಿವರುಗಳು ಬೇಗನೆ ಹಿಡಿದು ತಿನ್ನಲು ಸಿದ್ಧರಾಗಿ ಬಿಡ್ತಾರೆ ಬಟ್ ದಿ ಲಯನ್ ಸ್ಟಾಪ್ಡ್ ದಮ್ ಇಮಿಡಿಯೇಟ್ಲಿ ಆ್ಯಂಡ್ ಸೇಡ್ ಆದರೆ ಸಿಂಹು ತಕ್ಷಣ ಮೂರು ಸಚಿವರುಗಳನ್ನ ಒಂಟೆಯನ್ನು ಕೊಲ್ಲದಂತೆ ತಡೆದು ಬಿಡುತ್ತದೆ ಯು ಆರ್ ಆಲ್ಸೋ ಟ್ರೂ ಆ್ಯಂಡ್ ಫೇತ್ಫುಲ್ ಟು ಮೀ ನೋಡಿ ಟ್ರೂ ಸತ್ಯ ಫೇತ್ಫುಲ್ ನಂಬಿಕೆ ನೀವೆಲ್ಲರೂ ನನ್ನ ಸತ್ಯ ಹಾಗೂ ನಂಬಿಕೆ ಉಳ್ಳ ಸಚಿವರುಗಳು ಐ ಆಮ್ ಡೀಪ್ಲಿ ಟಚ್ಡ್ ಬೈ ಯುವರ್ ಆಫರ್ಸ್ ನಿಮ್ಮ ಸಮರ್ಪಣಾ ಭಾವ ನನ್ನ ಹೃದಯವನ್ನು ಗೆದ್ದು ಬಿಟ್ಟಿದೆ ಆ್ಯಂಡ್ ಐ ಆಕ್ಸೆಪ್ಟ್ ಆಲ್ ನಾನು ನಿಮ್ಮೆಲ್ಲರನ್ನೂ ಸ್ವೀಕರಿಸುತ್ತೇನೆ ನೋಡಿ ಎಷ್ಟೊಂದು ದೊಡ್ಡದಾದ ಮಾತನ್ನು ಹೇಳಿಬಿಡ್ತದೆ ನಾನು ನಿಮ್ಮೆಲ್ಲರನ್ನೂ ಸ್ವೀಕರಿಸುತ್ತೇನೆ ಐ ಶಾಲ್ ಈಟ್ ಆಲ್ ಆಫ್ ಯು ನಾನು ನಿಮ್ಮೆಲ್ಲರನ್ನು ತಿನ್ನುತ್ತೇನೆ ನೋಡಿ ಬಟ್ ಇನ್ ದ ಸೇಮ್ ಆರ್ಡರ್ ಇನ್ ವಿಚ್ ಯು ಆಫರ್ಡ್ ಯುವರ್ ಸೆಲ್ಸ್ ಆರ್ಡರ್ ಅನುಕ್ರಮ ಯುವರ್ ಸೆಲ್ ನಿಮ್ಮಷ್ಟಕ್ಕೆ ಆದರೆ ನೀವು ಹೇಳಿದ ಹಾಗೆ ಅನುಕ್ರಮವಾಗಿ ಅಂದರೆ ಮೊದಲು ಕಾಗೆ ಆಮೇಲೆ ನರಿ ಆಮೇಲೆ ಚಿರತೆ ಹಾಗೂ ಒಂಟೆನು ತಿನ್ನುವೇನು ಅಂತ ಹೇಳಿಬಿಡ್ತದೆ ನೋಡಿ ಎಷ್ಟೊಂದು ಶಾಕ್ ಆದ ವಿಷಯ ಅಲ್ಲ ಇದು ಅವರು ಎಚ್ಚರಿಸಿದ್ದೇ ಬೇರೆ ಇದು ಹೇಳುವುದೇ ಬೇರೆ ದ ಮಿನಿಸ್ಟರ್ ಲುಕ್ಡ್ ಯಾಚ್ ಅದರ್ ಪ್ರತಿಯೊಬ್ಬರು ಇನ್ನೊಬ್ಬರು ಅದರಂದ್ರೆ ಇನ್ನೊಬ್ಬರು ಅದರ್ ಪ್ರತಿಯೊಬ್ಬರು ಇದನ್ನು ಕೇಳಿದ ಮೂರು ಸಚಿವರುಗಳು ಗಾಬರಿಯಿಂದ ಒಬ್ಬರಕ್ಕೊಬ್ಬರನ್ನ ನೋಡಿಕೊಳ್ತಾರೆ ದೇರ್ ವಾಸ್ ದೇರ್ ವಾಸ್ ನೋ ಮೂಮೆಂಟ್ ಟು ಲೂಸ್ ನೋಡಿ ವಿದ್ಯಾರ್ಥಿ ಮೂಮೆಂಟ್ ಕ್ಷಣ ಲೂಸ್ ಕಳೆದುಕೊಳ್ಳು ಒಂದು ಕ್ಷಣವನ್ನು ಕಳೆದುಕೊಳ್ಳಲು ಅವರು ತಯಾರಿ ಇರುವುದಿಲ್ಲ ವಿದ್ಯಾರ್ಥಿಗಳು ಎಲ್ಲಿ ನಮ್ಮನ್ನು ತಿಂದು ಬಿಡುತ್ತಾನೆ ರಾಜ ಅಂತ ಹೇಳಿ ಅವೇ ಫ್ಲೂ ದಿ ಕ್ರೌ ಕಾಗಿ ಹಾರಿ ಹೋಗಿಬಿಡುತ್ತದೆ ಅವೇ ಫಾಕ್ಸ್ ನರಿಯೂ ಕೂಡ ಓಡಿ ಹೋಗಿಬಿಡುತ್ತದೆ ಅಂಡ್ ಅವೇ ಫ್ಲಟ್ ದಿ ಲಿಪರ್ಡ್ ಫ್ಲೆಟ್ ಅಂದ್ರೆ ಮರೆಯಾವು ಅದೇ ರೀತಿ ಚಿರುತೆಯು ಕೂಡ ಪಲಾಯನ ಮಾಡಿಬಿಡುತ್ತದೆ ನೋಡಿ ಅಂದ್ರೆ ಇವು ಸುಳ್ಳು ಹೇಳ್ತ ವಿದ್ಯಾರ್ಥಿಗಳೇ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಬಂದಿರುವುದಿಲ್ಲ ರಾಜನಿಗೆ ಮೋಸ ಮಾಡಲಿಕ್ಕೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಲಾಸ್ಟ್ ಪ್ಯಾರ ನೋಡೋಣ ದ ಲಯನ್ ಹ್ಯಾಡ್ ಎ ಹಾರ್ಟ್ಲಿ ನೋಡಿ ಆಗ ನಿಜವಾಗಿಯೂ ನಿಷ್ಠೆ ಉಳ್ಳ ಸೇವಕ ಯಾರು ಅಂತ ಗೊತ್ತಾಗ್ತದೆ ಸಂತೋಷದಿಂದ ಘರ್ಜನೆ ಮಾಡ್ತದೆ ಹಿ ಟರ್ನ್ಡ್ ಟು ದ ಕ್ಯಾಮಲ್ ಅಂಡ್ ಸೇಡ್ ಆಗ ಒಂಟೆ ಕಡೆಗೆ ತಿರುಗಿ ಹೀಗೆ ಹೇಳ್ತದೆ ಯು ಹ್ಯಾವ್ ಪ್ರೂಡ್ ಮೈ ಮೋಸ್ಟ್ ಲವಿಂಗ್ ಆ್ಯಂಡ್ ಲಾಯಲ್ ಫ್ರೆಂಡ್ ಪ್ರೂಡ್ ಸಾಬೀತುಪಡಿಸು ಲವಿಂಗ್ ಪ್ರೀತಿಯ ಲಾಯಲ್ ನಿಷ್ಠೆವುಡ್ ನೀನು ನನ್ನ ಪ್ರೀತಿಯ ಹಾಗೂ ನಿಷ್ಠೆ ಉಳ್ಳ ಗೆಳೆಯ ಎಂದು ಸಾಬೀತುಪಡಿಸಿಬಿಟ್ಟೇ ನೀನು ನನ್ನ ಸೇವಕನಲ್ಲ ನೀನು ನನ್ನ ಗೆಳೆಯ ಅಂತ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ವಿದ್ಯಾರ್ಥಿಗಳೇ ಯು ಶಾಲ್ ಲಿವ್ ವಿತ್ ಮೀ ಆಲ್ ಯುವರ್ ಲೈಫ್ ನೀನು ಜೀವನ ಪೂರ್ತಿ ನನ್ನೊಂದಿಗೆ ಇರು ನಾನು ನಿನ್ನನ್ನು ತಿನ್ನುವುದಿಲ್ಲ ನೋ ಹಾರ್ಮ್ ಶಾಲ್ ಎವರ್ ಕಮ್ ಟು ಯು ನೋಡಿ ನಿನ್ನನ್ನು ಯಾರೂ ಏನು ಮಾಡಲಾರರು ನಾನು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂತ ಏನು ಮಾಡ್ತದೆ ಭಾಷೆಯನ್ನು ಕೊಡುತ್ತೆ ನೋಡಿ ವಿದ್ಯಾರ್ಥಿಗಳೇ ಅಂದರೆ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡ್ತದೆ ಯಾವುದು ಸಿಂಹವು ನೋಡಿ ವಿದ್ಯಾರ್ಥಿಗಳೇ ಆ್ಯಂಡ್ ದ ಟೂ ಲಿವ್ ಆನ್ ಹ್ಯಾಪಿಲಿ ಟುಗೆದರ್ ಇಬ್ಬರೂ ಕೂಡ ಸಂತೋಷದಿಂದ ಬಹಳ ವರ್ಷಗಳ ಕಾಲ ಏನು ಮಾಡ್ತವೆ ಜೀವಿಸ್ತವೆ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿಗೆ ಪಾಠ ಮುಗಿತು ವಿದ್ಯಾರ್ಥಿಗಳೇ ಈ ಪಾಠ ಸಂಪೂರ್ಣವಾಗಿ ಮುಗಿದಿದೆ ಈಗ ಏನು ಮಾಡೋಣ ಈ ಪಾಠದ ಪ್ರಮುಖ ಪ್ರಶ್ನೆಗಳೇ ಉತ್ತರಗಳನ್ನು ನಾವು ತಿಳ್ಕೊಂಡು ವಿದ್ಯಾರ್ಥಿಗಳೇ ಹೂ ಡಿಡ್ ದಿ ಲಯನ್ ಮೇಕ್ ಈಸ್ ಹೋಮ್ ಮಿನಿಸ್ಟರ್ ಆ್ಯಂಡ್ ವೈ ದ ಲಯನ್ ಮೇಡ್ ಫಾಕ್ಸ್ ಈಸ್ ಹೋಮ್ ಮಿನಿಸ್ಟರ್ ಬಿಕಾಸ್ ಹಿ ವಾಸ್ ನೋನ್ ಟು ಬಿ ವೆರಿ ವಾಯ್ಸ್ ಆ್ಯಂಡ್ ಕ್ಲೆವರ್ ನೆಕ್ಸ್ಟ್ ಕ್ವೆಶನ್ ಹೂ ವಾಸ್ ಮೇಡ್ ದಿ ಡಿಫೆನ್ಸ್ ಮಿನಿಸ್ಟರ್ ಆ್ಯಂಡ್ ವೈ ದ ಲಿಪರ್ಡ್ ವಾಸ್ ಎ ವೆರಿ ಅಲರ್ಟ್ ಆ್ಯಂಡ್ ಸ್ವಿಫ್ಟ್ ಫುಟೆಡ್ ಎನಿಮಲ್ ಸೊ lion was made his defense minister. why was the crow made the minister for external affairs? the crow could fly high in the sky, so he was made minister for external affairs. fourth question. what promise did the three ministers make to the king? the three ministers swore to remain loyal to the king. what did the king? promised to the for his minister the king promised to give them food and protection how did the minister always have enough to eat when the lion went hunting they helped him to find the prey after having his hill he would leave the remain for them thus they always had enough to eat seventh question what did the crow tell the lion about the camel the crowd told the lion that the camel looked very fat and big. Who brought the camel to the lion, and how? The clever fox brought the camel to the lion. The fox said, "Our king is the brave lion. He has liked your cruel master, and now you are free. The good king has invited you to come and live with him in the." forest next question with that way why did the lion feel grateful to the camel the lion felt grateful to the camel because he carried him back to the forest why did the lion ask his ministers to get him some food the lion was feeling very hungry but his paws were badly burnt and he could not go to hunt by himself. So he asked his ministers to get him some food. Who do you think proved most faithful to the king? The camel proved most faithful to the king. See to write down the words used to describe the following animals: lion, fierce and strong, fox, wise and clever, leopard alert and swift footed crow greedy camel true and faithful C3 the clever fox at once thought of plan what plan did the clever fox think the clever fox at once thought of a plan of he ran and came to the place where the camel was sitting hello friend he said to the camel how lucky you are, our king has invited you to his court. Now, please hurry up and come with me. Next question. The ministers were shocked to hear this. What did they hear? Why were they shocked? As soon as they reached the forest, the lion turned to the camel and said, Friend, I must thank you for saving my life. You are welcome to. Live with me in my forest as long as you like. I promise you my protection. The minister were shocked to hear this. They had all the time been longing to eat camel's meat. Next question: The camel was deeply moved by the loyalty shown by the three ministers. Were the three ministers loyal to the lion? Give reason. No. The three ministers were not loyal to the kings. The camel was deeply moved by the loyalty shown by three ministers. He thought that it was his duty to offer himself as food for the king. He asked the lion to eat him instead of the minister. Fourth question. And last question: why did the three ministers run away from the place? So he said to the, them that he was deeply touched by their offers and he would ready accept them all. He said that he would accept them all. He said that he would eat them in the same order in which they offered themselves. The ministers looked at each other and without a moment to lose, they all disappeared. ಫ್ರಾಮ್ ದಿ ಪ್ಲೇಸ್ ಬಟ್ ಓನ್ಲಿ ದಿ ಕ್ಯಾಮಲ್ ರಿಮೈನ್ಡ್ ದೇರ್ ದೇ ರ್ಯಾನ್ ಅವೇ ಫ್ರಾಮ್ ದಿ ಪ್ಲೇಸ್ ಬಿಕಾಸ್ ದೇ ವೇರ್ ನಾಟ್ ಲಾಯಲ್ ಟು ದೇರ್ ಕಿಂಗ್ ವಿದ್ಯಾರ್ಥಿಗಳೇ ಪಾಠದ ವಿವರಣೆ ಹಾಗೂ ಘಟಕದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು